ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ 3-4 ಸಿನಿಮಾ ಮಾಡಿದೆ. ಪರಮಾತ್ಮ ಸಿನಿಮಾ ಮಾಡಿದೆ, ಅಣ್ಣಬಾಣ್ ಮಾಡಿದೆ, ಪೃಥ್ವಿ ಮಾಡಿದೆ, ಜಾಕಿ ಮಾಡಿದೆ. ಇವತ್ತು ನೀವು ಹೋಗಿ ಪ್ರಧಾನಮಂತ್ರಿ ಭೇಟಿ ಮಾಡೋಕ್ಕಾಗುತ್ತಾ, ಸಾಧ್ಯನಾ ಅಂತ ಅಂದರೆ ನಾನು ಏನಾದ್ರು ಮಾಡಿ ಭೇಟಿ ಮಾಡುವ ಬಲ್ಲೆ ಅನ್ನೋಷ್ಟು ನನಗೆ ಆತ್ಮಸ್ಥೈರ್ಯ. ಏ ಆಗಲ್ಲ ಅನ್ನೋ ಮಾತೇ ಇಲ್ಲ ನನಗೆ. 14 ಗಂಟೆ 16 ಗಂಟೆ ನೈಟೆಲ್ಲ ಲೋಡು ನಾನೇ ಡ್ರೈವ್ ಮಾಡ್ತಾಯಿದ್ದೆ, ನಾನೇ ಮೂಟೆ ಹೊರ್ತಾಯಿದ್ದೆ. 8 ರೂಪಾಯಿ ಕೂಲಿ ಸಾಮಿಲಲ್ಲಿ ಮರ ಎತ್ತೋದು, ಒಟ್ಟು ಅದು ಇದು ಪಟ್ಟಿಗಳೆತ್ತ ಹಾಕೋದು. ನನಗೆ ಆ 8 ರೂಪಾಯಿ ಕೂಲಿ 48 ರೂಪಾಯಿ ನನಗೆ ಬದುಕು ಕಲಿಸ್ಕೊಡ್ಲಿಲ್ಲ. 8 ಗಂಟೆ 9 ಗಂಟೆವರೆಗೂ ಕೆಲಸ ಮಾಡಿದಾಗ 2 ರೂಪಾಯಿ 3 ರೂಪಾಯಿ ಟಿಪ್ಸ್ ಕೊಡ್ತಾಯಿದ್ರು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನೋಡಿ, ಬೆಳೆಯ ಸಿರಿ ಮೊಳಕೆಯಲ್ಲಿ ಅನ್ನುವ ಹಾಗೆ ನನ್ನ ವೃತ್ತಿ ಜೀವನದಲ್ಲಿ ಒಂದು 16 ವರ್ಷದಿಂದ ನಾನು ಈ ಭಾಸ್ಕರ್ ಶೆಟ್ಟಿ ಅನ್ನುವ ಹುಡುಗನನ್ನು ನೋಡ್ತಾ ಇದ್ದೆ. ಎಲ್ಲೋ ಒಂದು ಕಡೆ ಸಣ್ಣ ಪಾತ್ರಗಳನ್ನು ಮಾಡಿಕೊಂಡು ತನಗೆ ಊಟಕ್ಕೆ ವಸತಿಗೆ ಆಸರಿಗೆ ಎಲ್ಲದಕ್ಕೂ ಸಮೃದ್ಧವಾಗಿದ್ದು, ಕಾರು ಗೀರು ಚೈನು ವಾಚು ಈ ಥರದ ಎಲ್ಲ ಹಿನ್ನೆಲೆ ಇದ್ದೂ ಕೂಡ ಒಬ್ಬ ಸರಳವಾಗಿ ಸುಂದರವಾಗಿ ವಿನಯದಿಂದ ಗಾಂಧಿನಗರದಲ್ಲಿ ಓಡಾಡಿಕೊಂಡು ಎಲ್ಲ ಸೆಟ್ಟಿನಲ್ಲಿ ಎಲ್ಲರೊಟ್ಟಿಗೂ ಒಂದು ಮಿಂಗಲ್ಲಾಗಿ ನನಗೊಂದು ಪಾತ್ರ ಕೊಡಿ ಅನ್ನುವಂಥ ಒಂದು ಸ್ಲೋಗನ್ನನ್ನು ಎದುರಿಟ್ಟುಕೊಂಡು ಸುಮಾರು 13 ವರ್ಷದ ಪ್ರಯಾಣವನ್ನು ಅವರು ಮಾಡಿದರು. 90ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರಿಗೆ ಸಿಕ್ಕ ಮತ್ತು ಕೊಟ್ಟ ಪಾತ್ರಗಳಲ್ಲಿ ತನ್ನ ಪ್ರತಿಭೆ ಏನು ಅನ್ನೋದನ್ನು ರುಜುಗೊಳಿಸ್ತಾ ಬಂದರು. ಎಲ್ಲಿಯೂ ತನ್ನ ಶರೀರವನ್ನು ಹಾಳು ಮಾಡಿಕೊಳ್ಳದೇನೆ, ತನ್ನ ಗುಣನಡತೆಯನ್ನು ತೊಂದರೆ ಮಾಡಿಕೊಳ್ಳದೇನೆ ಅದೇ ವಿನಯದ ಮಾರ್ಗದಲ್ಲೇ ನಡೆದು ಬಂದು ಇವತ್ತು ಅವರಿಗೆ ಒಂದು ಮಧ್ಯ ವಯಸ್ಸಿನ ಹಂತದಲ್ಲೂ ಕೂಡ ಓಂ ಪ್ರಕಾಶ್ ರಾವ್ರಂಥ ಒಬ್ಬ ಗ್ರೇಟ್ ಆರ್ಟಿ ನಿರ್ದೇಶಕನ ನಿರ್ದೇಶನದಲ್ಲಿ ಒಂದು ಒಳ್ಳೆಯ ಪಾತ್ರ, ಅದು ಪ್ರಧಾನ ಪಾತ್ರ ಅನ್ನುವ ರೀತಿಯಲ್ಲಿ ಬಿಂಬಿತ ಆಗುವಂಥ ಒಂದು ಪಾತ್ರಕ್ಕೆ ಅವರು ಆಯ್ಕೆಯಾಗಿದ್ದಾರೆ. ನನಗೆ ಇಲ್ಲಿ ಒಂದು ಮಾತನ್ನು ನೀವು ಗಮನಿಸಬೇಕು ಏನು ಅಂತಂದರೆ, ನಿಮ್ಮ ಇರಾದೆ ಸ್ಪಷ್ಟವಾಗಿದ್ದರೆ, ನಿಮ್ಮ ಗುರಿ ನೇರವಾಗಿದ್ದರೆ, ನಿಮ್ಮ ನಿರ್ವಹಿಸುವ ನಿಮ್ಮ ವೃತ್ತಿಯಲ್ಲಿ ನಿಮಗೆ ಅಗಾಧವಾದ ನಿಷ್ಠೆ ಇದ್ದರೆ, ನಿರೀಕ್ಷೆ ಇದ್ದರೆ, ನಿಮಗೆ ಒಂದಲ್ಲ ಒಂದಿನ ನಿಮ್ಮ ನಿರೀಕ್ಷೆಯ ಪಾತ್ರೆ ತುಂಬುತ್ತೆ, ನೀವು ನಿರೀಕ್ಷೆಯ ನೆಲೆಯನ್ನು ಮುಟ್ತೀರಿ. ಆದರೆ ಅದಕ್ಕೆ ಈ ವರ್ಷ ಸಿಗಲಿಲ್ಲ, ಮುಂದಿನ ವರ್ಷ ಸಿಗಲಿಲ್ಲ, ಹುಟ್ಟಿದ ಮಕ್ಕಳೆಲ್ಲ ದೊಡ್ಡವರಾದರು, ನನಗೂ ವಯಸ್ಸಾಗ್ತಾ ಇದೆ, ಇನ್ಯಾವಾಗ ಪಾತ್ರ, ಇದೇ ಥರ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡೇ ನಾನು ಜೀವನವನ್ನು ಕಳೆಯಬಹುದೇ ಅಂತ ಭಾವಿಸಿದರೆ ಅದು ಅಲ್ಲ. ಸಿನಿಮಾ ರಂಗದಲ್ಲಿ ಏನು ಬೇಕಾದರೂ ಆಗ್ಬೋದು. ಅತಿ ಎತ್ತರಕ್ಕೆ ಬೆಳೆದಂಥ ಒಬ್ಬ ಪ್ರಬುದ್ಧ ಮತ್ತು ಸ್ಟಾರ್ಗಿರಿಯ ನಟ ಓವರ್ ನೈಟು ಪಾತಾಳಕ್ಕೆ ಕುಸಿಬಹುದು. ಪಾತಾಳದಿಂದ ಯಾವುದೋ ಒಬ್ಬ ಪ್ರತಿಭಾವಂತ ನಟ ಗಗನಕ್ಕೆ ಚಿಮ್ಮಬಹುದು. ಇತ್ತೀಚೆಗೆ ನೀವು ಭಾವಪೂರ್ಣ ಅನ್ನುವಂಥ ಒಂದು ಸಿನಿಮಾದ ಬಗ್ಗೆ, ಚೇತನ್ ಮುಂಡಾಡಿಯ ಸಿನಿಮಾದ ಬಗ್ಗೆ ನಾನು ವಿಡಿಯೋ ಮಾಡಿದ್ದನ್ನು ನೀವು ಗಮನಿಸಿದ್ದೀರಿ. 50 ವರ್ಷದ ಪ್ರಯಾಣ, ಪ್ರಬುದ್ಧವಾದ ಹಲವಾರು ಪಾತ್ರಗಳು ಸೀರಿಯಲ್ನಲ್ಲಿ ಮತ್ತು ಸಿನಿಮಾದಲ್ಲಿ, ಆದರೆ ಕೊನೆಗೂ ಅವರಿಗೆ ಒಂದು ನಾಯಕನ ಪಾತ್ರ ಸಿಕ್ಕಿದ್ದು ರಮೇಶ್ ಪಂಡಿತ್ ಅವರಿಗೆ ಭಾವಪೂರ್ಣ ಸಿನಿಮಾದಲ್ಲಿ 50 ವರ್ಷದ ನಂತರ. ಹಾಗೆಯೇ ಈಗ ಒಂದು ಪ್ರವರ್ಧಮಾನಕ್ಕೆ, ಪ್ರಬುದ್ಧತೆಗೆ, ಒಂದು ಜನಪ್ರಿಯತೆಗೆ ಒಂದು ಪಾತ್ರವನ್ನು ಆಯ್ಕೆ ಮಾಡಿದ ಪ್ರಕಾಶ್, ಓಂ ಪ್ರಕಾಶ್ ಅವರ ಆ ಒಂದು ಆಶೀರ್ವಾದದಲ್ಲಿ ಇನ್ನೆರಡು ಸಿನಿಮಾವನ್ನು ಕೂಡ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಭಾಸ್ಕರ್ ಶೆಟ್ಟರೊಟ್ಟಿಗೆ ಒಂದು ಸಣ್ಣ ಮಾತುಕತೆ ಮಾಡೋಣ. ಪಾಂಡವಪುರದಿಂದ ಬಂದವರು, ಬರಿಗಾಲಲ್ಲಿ ಬಂದವರು, ತನ್ನದೇ ಆದ ಒಂದು ಬಿಸ್ನೆಸ್ಸನ್ನು ಉಳಿಸಿಕೊಂಡು ಬದುಕಿಗೆ ಭಾವಕ್ಕೆ ಸಿನಿಮಾ ಅಂತ ಇಟ್ಟುಕೊಂಡು ಇವತ್ತು ಚೆನ್ನಾಗಿ ಒಂದು ಆಶಾವಾದವನ್ನು ಹುಟ್ಟುಹಾಕಿದ್ದಾರೆ. ಪಾತ್ರದ ಮೂಲಕ ಬೆಳೆಯುವ ಒಂದು ಗಟ್ಟಿತನವನ್ನು ತೋರಿಸಿದ್ದಾರೆ. ಅವರಿಗೆ ನಿಮ್ಮ ಪರವಾಗಿ, ನನ್ನ ಚಾನಲ್ನ ಪರವಾಗಿ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ಮತ್ತು ಅಲ್ಲಿಂದ ಇಲ್ಲಿಯವರೆಗೆ ನಡೆದು ಬಂದು ಇವತ್ತೊಂದು ಸಾರ್ಥಕವಾದಂಥ ಹಂತದಲ್ಲಿ. ಖಂಡಿತ ಖಂಡಿತ ಅಲ್ವಾ? ನೀವು ಪಾಂಡವಪುರದಲ್ಲಿ ಹೇಗಿತ್ತು, ನಿಮ್ಮ ಕುಟುಂಬ ಹೇಗಿತ್ತು, ನೀವು ಸಿನಿಮಾಕ್ಕೆ ಹೇಗೆ ಬಂದ್ರಿ, ನಿಮ್ಮ ಪೂರ್ವಾಶ್ರಮ ಏನು? ಸರ್, ನಮ್ಮದು ಬಡತನದ ಕುಟುಂಬ. ನಮ್ಮ ತಂದೆ ಟ್ಯಾಕ್ಸಿ ಡ್ರೈವರು, 6 ಜನ ಗಂಡುಮಕ್ಳು, ಒಬ್ಬಳು ಅಕ್ಕ. ನಮಗೆ ಅವಾಗೆಲ್ಲ ಊಟಕ್ಕೆಲ್ಲ ತೊಂದರೆ ತುಂಬ. ಗೊತ್ತಲ್ಲ ನಿಮಗೆ ಟ್ಯಾಕ್ಸಿ ಡ್ರೈವರ್ಗಳು ಬದುಕು ಏನು ಅಂತ. ಅಲ್ಲಿ ಬೆಳಗಿನ ಸಂಜೆವರೆಗೂ ಟ್ಯಾಕ್ಸಿ ಓಡಿಸ್ಕೊಂಡು ಬಿಟ್ಟಿದ್ರೆ ನಾಳೆ ಊಟಕ್ಕೆ ಏನು ಅನ್ನೋ ಥರ ಇತ್ತು. ನಮ್ಮ ತಂದೆದು ದೊಡ್ಡ ಗುಣ ಏನು ಅಂದರೆ, ನಮ್ಮ ತಂದೆ ಪುರುಷೋತ್ತಮ ಅಂತ, ನಮ್ಮ ತಾಯಿ ಜಯಮ್ಮ. ಅವಾಗೆಲ್ಲ ತುಂಬ ವೆಹಿಕಲ್ಗಳು ಕಡಿಮೆ, ಆಂಬ್ಯುಲೆನ್ಸ್ ಇರಲಿಲ್ಲ, ಏನಿರಲಿಲ್ಲ. ಹಳ್ಳಿ ಜನಗಳಿಗೆ ಅನಾರೋಗ್ಯ ಪೀಡಿತರಾದಾಗ ವೆಹಿಕಲ್ಗಳು ಸಿಗ್ತಾ ಇರಲಿಲ್ಲ. ಅವ್ರು ಬಸರಿಯರಿಗಾಗಿರ್ಬೋದು, ರಾತ್ರಿ ಹೊತ್ತು ಹುಷಾರು ತಪ್ಪಿದ್ರೆ, ಎಂಥ ಬಡವರಿರಲಿ, ನಾವು ಬಡವರೇ, ಅವ್ರಿಗೆ ದುಡ್ಡಿರಲಿ ಇಲ್ಲದೆ ಹೋಗಲಿ ಅಥವಾ ಸಾವು ಸಂಭವಿಸಿದ್ರೆ,
ಅರ್ಧರಾತ್ರಿ ಪುರುಷೋತ್ತಮಣ ಅಂತ ಕದ ತಟ್ಟಿದ್ರೆ ಸಾಕು, ಅವ್ರು ಯಾವ ರೀತಿ ಇದ್ದರೂ ಅದೇ ರೀತಿ ಹೊರಟೆ ಅವ್ರಿಗೆ ಇದು ಮಾಡೋರು. ಹಳ್ಳಿ ಜನಗಳು ನಮಗೆ ಆಶೀರ್ವಾದ ಮಾಡಿರೋದು, ನಿನ್ನ ಮಕ್ಕಳು ಚೆನ್ನಾಗಿರಲಪ್ಪ, ನಿನ್ನ ಹೊಟ್ಟೆ ತಣ್ಣಗಿರಲಿ ಎಂದಿದ್ದು ನಾವು ಇವತ್ತು ನಾವು ಅಣ್ಣ ತಮ್ಮದಿರೆಲ್ಲ ಚೆನ್ನಾಗಿದ್ದೀವಿ, ಬದುಕ್ತಾ ಇದ್ದೀವಿ, ಖುಷಿ ಕೊಟ್ಟಿದೆ, ಒಂದೊಂದು ನೆಲೆ ಮಾಡ್ಕೊಂಡಿದ್ದೀವಿ, ಆದಾಯ ಮೂಲ ಮಾಡ್ಕೊಂಡಿದ್ದೀವಿ. ಒಂದು ನಮ್ಮ ತಂದೆ ಟ್ಯಾಕ್ಸಿ ಡ್ರೈವರ್ ಆಗಿದ್ದರು, ಇವತ್ತು ನಾವು ಡ್ರೈವರ್ ಇಟ್ಕೊಂಡು ಕಾರಲ್ಲಿ ಓಡಾಡೋ ಲೆವೆಲ್ಗೆ ಬೆಳ್ಕೊಂಡಿದ್ದೀವಿ. ಅದು ನಮ್ಮ ತಂದೆ ಮಾಡಿದ್ದು ಒಂದು ಒಳ್ಳೆತನ. ಎಲ್ಲಿವರೆಗೆ ಓದಿದ್ರಿ ಸರ್? ಎಸ್ ಎಲ್ ಸಿ ಓದಿದ್ದೆ ನಾನು. ಆಮೇಲೆ ಹೇಗೆ ಬದುಕನ್ನು ಕಟ್ಕೊಂಡು? ಪಿ ಯು ಸಿ ಓದಲಿಕ್ಕೆ ನನ್ನ ಹತ್ರ ಇದು ದುಡ್ಡು ಇರಲಿಲ್ಲ. ನಮ್ಮ ತಂದೆ ಒಂದು ವರ್ಷ, ನಮ್ಮಣ್ಣ ಸಾಮಿಲಲ್ಲಿ ಕೆಲಸ ಮಾಡ್ತಾಯಿದ್ರು ರಮೇಶ್ ಅಂತ, ನೀನು ಒಂದು ವರ್ಷ ಕೆಲಸ ಮಾಡು ಸಾಮಿಲಲ್ಲಿ, ಆಮೇಲೆ ಆ ದುಡ್ಡೆಲ್ಲ ಶೇಖರಣೆ ಮಾಡಿ ಕಾಲೇಜಿಗೆ ಸೇರ್ಕೊಂಡು. ನನಗೆ ತುಂಬ ಓದೋಕ್ಕೆ ಆಸೆ ಇತ್ತು, ಓದಿದರೆ ನಾನು ಈ ಲೆವೆಲ್ ಬರ್ತಾ ಇದ್ನಲ್ಲ ಗೊತ್ತಿಲ್ಲ, ಯಾವ್ದಾರು ಕೆಲಸ ಸೇರ್ಕೊಂಡು ಸಂಬಳಕ್ಕೆ ಇರಬೇಕಾಗಿತ್ತು. ಆಮೇಲೆ ಮರಿಗೌಡ್ರು ಅಂತ ಸಾಮಿಲಲ್ಲಿ ಕೆಲಸ ಮಾಡುವಾಗ ದಿನಕ್ಕೆ 8 ರೂಪಾಯಿ ಕೂಲಿ, 8 ರೂಪಾಯಿ ಕೂಲಿ ಸಾಮಿಲಲ್ಲಿ ಮರ ಎತ್ತೋದು, ಒಟ್ಟು ಅದು ಇದು ಪಟ್ಟಿಗಳೆತ್ತಾಕೋದು. ನನಗೆ ಆ 8 ರೂಪಾಯಿ ಕೂಲಿ 48 ರೂಪಾಯಿ ನನಗೆ ಬದುಕು ಕಲಿಸ್ಕೊಡಲಿಲ್ಲ. 8 ಗಂಟೆ 9 ಗಂಟೆವರೆಗೂ ಕೆಲಸ ಮಾಡಿದಾಗ 2 ರೂಪಾಯಿ 3 ರೂಪಾಯಿ ಟಿಪ್ಸ್ ಕೊಡ್ತಾಯಿದ್ರು. ಆಳುಗಳೆಲ್ಲ ನಿಂತ್ಕೊತಾ ಇದ್ವಿ ಬಾಗಿಲಲ್ಲಿ, ಆಳ್ತನಕ್ಕೆ ಕರೆಕ್ಟಾಗಿ ದೊಡ್ಡವ್ರಿಗೆ ದೊಡ್ಡ ಆಳುಗಳಿಗೆಲ್ಲ 5-6 ರೂಪಾಯಿ, ನನಗೆ 2 ರೂಪಾಯಿ 3 ರೂಪಾಯಿ ಕೊಡೋರು. ಅದು ನನ್ನ ಬದುಕನ್ನು ಈ ಲೆವೆಲಿಗೆ ಕಲಿಸಿದೆ. ಒಂದು ಸಿಗರೆಟ್ಸ್ ಇದಲ್ಲ, ಒಂದು ಡ್ರಿಂಕ್ಸ್ ಮಾಡಲ್ಲ, ಕೆಟ್ಟ ಹ್ಯಾಬಿಟ್ಗಳು ಯಾವುದೂ ಇಲ್ಲ. ನಾನಾಯಿತು, ನನ್ನ ಬದುಕಾಯಿತು, ನನ್ನ ಸಂಸಾರ ಆಯಿತು. ಹಾಗೆ ಮಾಡ್ಕೊಂಡು 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 ಆಟೋ ಡ್ರೈವರ್ ಆದೆ. ಆಟೋ ಡ್ರೈವರ್ ಆದಾಗಲೂ ಡ್ರೈವರಿಂಗ್ ಕೆಲಸ ಯಾರೂ ಕೊಡಲಿಲ್ಲ, ಸಾಲ ಮಾಡಿ ಸ್ವಂತ ಆಟೋ ತೊಗೊಂಡೆ. ಸ್ವಂತ ಆಟೋ ತೊಗೊಂಡು ನಷ್ಟ ಆಯಿತು, ಬಡ್ಡಿ ಕಟ್ಟಕ್ಕೆ ಆಗ್ತಿರಲಿಲ್ಲ ಅವಾಗೆಲ್ಲ, 6%, 7% ಬಡ್ಡಿ. ಅದು ಆಟೋ ಮಾರಾಟ ಮಾಡಿದ್ಮೇಲೆ ಒಬ್ಬರು ಮುಸ್ಲಿಮ್ ಅವ್ರ ಹತ್ರ ಗಾಡಿ ಓಡಿಸ್ಕೊಂಡಿದ್ದೆ. ಅವ್ರಿಗೆ ದಿನ 100-120 ರೂಪಾಯಿ ಕೊಟ್ಬಿಟ್ರೆ ನನಗೊಂದು 250-300 ರೂಪಾಯಿ ಉಳ್ಕೊಳ್ಳೋದು ಅವ್ರದ್ದು ಡೈಲಿ. ಅಲ್ಲಿಂದ ಹಾಗೆ ಟ್ಯಾಕ್ಸಿ ತೊಗೊಂಡೆ. ಟ್ಯಾಕ್ಸಿ ಓಡಿಸ್ಬೇಕಾರಲ್ಲೇ ನನ್ನ ಮದುವೆ ಆಯಿತು. ಮದುವೆ ಆದಮೇಲೆ ಅಕ್ಕಿ ವ್ಯಾಪಾರ ಶುರು ಮಾಡಿದೆ. ಒಬ್ಬರು ನನಗೆ ಸಾಕಷ್ಟು ನನಗೆ ಮುಸ್ಲಿಮ್ ಅವರಿಂದನೇ ನನಗೆ ಬದುಕು ಬೆಳವಣಿಗೆ ಆಗ್ತಾ ಬಂದಿದೆ. ಖಲೀಲ್ ಅಹಮದ್ ಅಂತ ಅವರು ಅಕ್ಕಿ ವ್ಯಾಪಾರ ಮಾಡಿದ, ನನಗಿಂತ ಸೀನಿಯರ್, ಈಗ ಅವ್ರ ಪಾಪ ತೀರಾ ಏಜ್ ಆಗಿಬಿಟ್ಟಿದೆ. ಖಲೀಲ್ ಅಹಮದ್ ಅಂತ ಅಕ್ಕಿ ವ್ಯಾಪಾರ ಮಾಡೋದು, ಕಣಪ್ಪ ಇಲ್ಲೆಲ್ಲ ರೈತರ ಹತ್ರ ಅಕ್ಕಿ ಭತ್ತ ಎಲ್ಲ ತಗೋಬೋದಲ್ಲ, ಸರಿ ಅಣ್ಣ ಆಯಿತು. ಅವರೊಂದು ಬಜಾಜ್ ಚೇತಕ್ ತೊಗೊಂಡು ನಾವು ಹಳ್ಳಿಗೆ ಹೋಗಿ 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 ಹಳ್ಳಿ ಜನಗಳಿಗೇನು ಅಂದರೆ ಪುರುಷೋತ್ತಮ, ನಮ್ಮ ತಂದೆ ಹೆಸರು ಅದು ತುಂಬ ಚಾಲ್ತಿಯಲ್ಲಿತ್ತು. ಪುರುಷೋತ್ತಮನ ಮಗ ಏನಪ್ಪ ಆಯಿತು ತಗೊಂಡೋಗಪ್ಪ ಅಂತ, ದುಡ್ಡು ಕಾಸು ಏನೋ ಕೇಳ್ತಾರಲ್ಲ ಮಾರ್ಬಿಟ್ಟು ತಂದು ಕೊಡು ಅಂತ ಅನ್ನೋರು. ಹಾಗೆ ಬೆಳ್ಕೊಂಡು ಬೆಳ್ಕೊಂಡು ಒಂದು ಅಂತವಾಗಿ ಒಂದು ಸ್ವಂತ ಮನೆ ಮಾಡಿಕೊಂಡೆ, ಬಾಡಿಗೆ ಬರೋ ಥರ ಬಿಲ್ಡಿಂಗ್ ಮಾಡಿಕೊಂಡೆ. ಅದಾದಮೇಲೆ 2005-06 ಹಾಗೆ ನಡ್ಕೊಂಡು ಹೋಗ್ತಾಯಿತ್ತು. ಬಿಸ್ನೆಸ್ ಎಲ್ಲ ಸ್ವಲ್ಪ ಕಡಿಮೆ ಆಯ್ತಾ ಬಂತು. 2007 ಯಾರೋ ಒಬ್ಬ ನನ್ನ ಗೆಳೆಯನ ತಂಗಿಗೆ ಬ್ಲಡ್ ಕೊಡೋಕೆ ಹೋಗಿದ್ದೆ, ತುಂಬ ದಪ್ಪ ಆಗಿಬಿಟ್ಟಿದೆ. ಬಿಸ್ನೆಸ್ ಮಾಡೋದು ಚೆನ್ನಾಗಿ ಮಾಂಸ ಮಡ್ಡಿ ತಿನ್ನೋದು, ಒಬ್ಬ ನರ್ಸ್ ಹೇಳಿದ್ರು ಏನು ಸಾರ್ ಬರೀ ಫ್ಯಾಟೆ ತುಂಬಿಕೊಂಡಿದ್ದೆ ದೇಹದಲ್ಲಿ, ಸಣ್ಣಾಗಿ ನೀವು ಫಸ್ಟು ಅಂತ ಅಂದರು. ಸರಿ ಅಂದ್ಕೊಂಡು ನಾನು ಜಿಮ್ ಸೇರಿಕೊಂಡೆ. ಅಲ್ಲಿಂದ ರಕ್ತ ಕೊಟ್ಟು ಬರ್ತಲ್ಲ, ಜಿಮ್ ಫೀಸ್ ಕಟ್ಬಿಟ್ಟು ಒಂದು 3-4 ಡೇಸ್ ಆದಮೇಲೆ ಜಿಮ್ ಸೇರಿಕೊಂಡೆ. ಮಾಡ್ತಾ ಮಾಡ್ತಾ ಒಂದೊಂದೂವರೆ ತಿಂಗಳಲ್ಲಿ 90 ಕೆಜಿ ವೆಯ್ಟ್ ಇದ್ದವನು 80-81 ಕೆಜಿ 10 ಕೆಜಿ ಡೌನ್ ಆಗಿಬಿಟ್ಟೆ. ಅಲ್ಲಿ ಯಶವಂತ್ ಅಂತ ನನ್ನ ಗೆಳೆಯ ಮಂಜುನಾಥ್ ನೆಲ್ಮನೆ ಹುಡುಗ, ನನಗಿಂತ ಚಿಕ್ಕವನು, 6-7 ವರ್ಷ ಚಿಕ್ಕವನು. ನಾನು ವರ್ಕೌಟ್ ಮಾಡಿದ್ದು ನನಗೆ ಅವಾಗೊಂದು 32-33 ವರ್ಷ, ಅವನಿಗೊಂದು 27-28. ನನ್ನ ಜೊತೆ ಅವ್ನು ಚಾಲೆಂಜ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಅಣ್ಣ ಸಿಕ್ಕಾಬಿಟ್ಟೆ ಡೆಡಿಕೇಶನ್ ಇದೆ ನಿಮಗೆ, ಪಾಂಡವಪುರದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದೀರಿ. ಭಾಸ್ಕರ್ ಅಂದರೆ ಯಾವ ಮೂಲೆಯಲ್ಲಿದ್ದರೂ ಗೊತ್ತಾಗುತ್ತೆ, ನಿಮ್ಮ ತಂದೆನೇ ಹೆಸರು ಮಾಡಿದ್ದಾರೆ. ಸಿನಿಮಾ ಸೀರಿಯಲಲ್ಲಿ ಯಾಕೆ ನೀವು ಪ್ರಯತ್ನ ಪಡಬಾರ್ದು? ನಿಮಗೇನು ಆ ಥರದ ಹಿನ್ನೆಲೆ ಏನೂ ಇರಲಿಲ್ಲ ಅವಾಗೇನು, ನನಗೆ ಯಾರು ಗೊತ್ತಿಲ್ಲ ಸರ್. ನಾನು ನಮ್ಮ ಮನೆ ಮುಂದೆನೇ ಥಿಯೇಟ್ರ್ ಇತ್ತು, ಥಿಯೇಟ್ರಲ್ಲಿ ತುಂಬ ಸಿನಿಮಾಗಳು ನೋಡ್ತಾ ಇದ್ದೆ. ನಾನು ಅಲ್ಲೆಲ್ಲ ಸ್ಕ್ರೀನ್ ಮೇಲೆ ಬಂದರೆ ಹೇಗೆ ಅಂತ ಕನಸು ಕಾಣ್ತಾ ಇದ್ದೆ, ಚೆನ್ನಾಗಿ ಕಾಣ್ತೀನ ಹೇಗೆ ಅಂತ. ಆಮೇಲೆ ನನಗೆ ತುಂಬ ಆಸೆ, ಆಸೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಬಟ್ಟೆ ಹಾಕ್ಕೋಬೇಕು, ಬುಲೆಟಲ್ಲಿ ಓಡಾಡಬೇಕು, ಬುಲೆಟೆಲ್ಲ ಇತ್ತು ಅವಾಗೆಲ್ಲ, ಅನುಕೂಲ ಆಗಿತ್ತು ಅಲ್ಲ. ವ್ಯಾಪಾರ ಶುರು ಮಾಡ್ತಿದ್ದಂಗೆ ನಮ್ಮ ಬೆಳವಣಿಗೆ ಕಷ್ಟಪಟ್ಟು ಗೈತಾ ಇದ್ದೆ. ದಿನಕ್ಕೆ 14-16 ಗಂಟೆ ನೈಟೆಲ್ಲ ಲೋಡು ನಾನೇ ಡ್ರೈವ್ ಮಾಡ್ತಾಯಿದ್ದೆ, ನಾನೇ ಮೂಟೆ ಹೊರ್ತಾಯಿದ್ದೆ. ಕಷ್ಟಪಟ್ಟಿದ್ದಕ್ಕೆ, ಕಷ್ಟಪಟ್ಟರೆ ಬದುಕು ಕಟ್ಕೋಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ಕರೆಕ್ಟ್, ಸುಲಭವಾಗಿ ಯಾವುದೂ ಸಿಗಲ್ಲ. ಆಮೇಲೆ ಕೂಲಿ ಕೊಟ್ಕೊಂಡು ಹೋದ್ರೆ ನಾವು ಸಂಪಾದನೆ ಮಾಡಿದ್ದೆಲ್ಲ ಸಂಬಳನೇ ಕೊಟ್ಕೊಂಡು ಹೋಗ್ಬೇಕಾಗುತ್ತಲ್ಲ ಅಂತ ನಾನೇ ಮೊಟ್ಟೆ ಹೊರ್ತಾಯಿದ್ದೆ, ನಾನೇ ಡ್ರೈವಿಂಗ್ ಮಾಡ್ತಾಯಿದ್ದೆ. ಹಂಗೆ 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 ಬೆಳವಣಿಗೆ ಆಯಿತು. ಆಮೇಲೆ ನೆಲ್ಮನೆ ಹುಡುಗ ಮಂಜುನಾಥನ್ ಅವನು, ಹಣ ನೀವು ಮಾಡಿ ಸರಿ ಅಂದ್ಬಿಟ್ಟು ಅವನ್ನೇ ಜೊತೇಲಿ ಕರ್ಕೊಂಬಂದೆ. ಬಾರಪ್ಪ ಆಯಿತು, ಒಂದು ಪ್ರಯತ್ನ ಮಾಡೋಣ, ಫಸ್ಟ್ ಯಾವುದಾದ್ರು ಒಂದು ಕಲಿಬೇಕು,
ಕಲ್ತಾಗ ಮಾತ್ರ ನಾವಲ್ಲಿ ಯಾರು ಈಗ ನಮಗೇನು ಹಿನ್ನೆಲೆ ಇಲ್ಲ, ಆ್ಯಕ್ಟಿಂಗ್ ಬರಲ್ಲ, ಗೊತ್ತಾಗಲ್ಲ, ಲಿಂಕ್ ಇಲ್ಲ ಅಂದರೆ ಯಾರು ಚಾನ್ಸ್ ಕೊಡಲ್ಲ ಅಂದ್ಕೊಂಡೆ. ಮೈಸೂರಲ್ಲೊಂದು ಯಾವುದ್ಯಾವುದೋ ರಾಜ್ಕುಮಾರು ಫಿಲಮ್ ಅಕಾಡೆಮಿ ಮತ್ತು ಆ್ಯಕ್ಟಿಂಗ್ ಕ್ಲಾಸಸ್ ಅಂತೆಲ್ಲ ಇತ್ತು, ಅದೆಲ್ಲ ನನಗೆ ಇಷ್ಟ ಆಗಲಿಲ್ಲ. ಮಂಡ್ಯ ರಮೇಶ್ ಅವ್ರ ನಟನ ಹತ್ರ ಹೋದೆ. ಅವ್ರು ಅವಾಗಿನ್ನೂ ಅವಾಗ ಸ್ಟಾರ್ಟಿಂಗ್ ಸ್ಟೇಜು ಶೆಡ್ ಥರ ಹಾಕ್ಕೊಂಡು ಪ್ರಾರಂಭ ಮಾಡಿದರು. ಇನ್ನೂ ಈಗಿನ ಪರಿಸ್ಥಿತಿಲಿ ಇರಲಿಲ್ಲ. ಭಾಳ ಕಷ್ಟದಿಂದ, ಶ್ರಮದಿಂದ? ತುಂಬ ಕಷ್ಟದಿಂದ. ಆಮೇಲೆ ಸರ್ ಈ ಥರ ಹಿಂಗೆ ನಾನು ಆ್ಯಕ್ಟಿಂಗ್ ಸೇರ್ಕೋಬೇಕು. ಎಲ್ಲಿ ಯಾವ್ರು ನಿಮ್ಮದು? ಪಾಂಡವಪುರ. ಪಾಂಡವಪುರದಿಂದ ಬಂದು ಮಾಡೋಕ್ಕಾಗುತ್ತೇನ್ರಿ ನಿಮ್ಗೆ? ಅದೆಲ್ಲ ಆಗಲ್ಲ ಬಿಡ್ರಿ. ನೀವು ನೋಡಿದ್ರೆ ಕಾರಲ್ಲಿ ಓಡಾಡ್ಕೊಂಡಿದ್ದೀರಿ, ಇವೆಲ್ಲ ಕಷ್ಟಪಡ್ಬೇಕು, ಇಲ್ಲಿ ಕಸ ಗುಡಿಸ್ಬೇಕು, ಇಲ್ಲಿ ಚೇರ್ ಎತ್ತಿಡಬೇಕು, ಅವೆಲ್ಲ ನಿಮ್ಮ ಕೈಲಿ ಮಾಡೋಕ್ಕಾಗುತ್ತಾ? ಇಲ್ಲ ಸರ್, ನಾನು ಮಾಡ್ತೀನಿ ಅಂದ್ಕೊಂಡು ಒಂದು ಎರಡೂವರೆ ತಿಂಗಳು, ವಾರದಲ್ಲಿ 4 ದಿವಸ 3 ದಿವಸ ಹೋಗೋದು, ಡ್ರಾಮಾ ಹತ್ರ ನಿಂತ್ಕೊಳ್ಳೋದು, ನೋಡೋದು, ಮಾಡೋದು. ಆಮೇಲೆ ಒಂದು ಕರಿಮಾಯಿಯನ್ನು ಸೇರಿ ನಾಟಕದಲ್ಲಿ ಒಂದು ಪಾತ್ರ ಕೊಟ್ಟರು. ಅವತ್ತು ಬಣ್ಣ ಹಚ್ಕೊಂಡು ಕಾಡು ಮನುಷ್ಯಂದು ಒಂದು ಹೀರೋಯಿನ್ಗೆ ಏನೋ ಸ್ಟೇಜ್ ಪರ್ಫಾರ್ಮೆನ್ಸು, ಹಾಗೆ ಒಂದು 4-5 ನಾಟಕ. ಆಮೇಲೆ ಮಂಡ್ಯ ರಮೇಶ್ ಅವರು ನಮ್ಮನ್ನು ಇದು ಮಾಡಿಕೊಂಡ್ರು, ಅನಲೈಸ್ ಮಾಡಿದ್ರು. ಇವನಿಗೆ ಇಂಟ್ರೆಸ್ಟ್ ಇದೆಯಾ, ಇಲ್ಲ ಇವನು ಶೋಕಿಗೆ ಬಂದಿದ್ದಾನೆ, ಕಲೆ ಮೇಲೆ ಆಸಕ್ತಿ ಇದೆಯಾ ಅನ್ನೋದೆಲ್ಲ ಅವ್ರು ಅನಲೈಸ್ ಮಾಡ್ತಾರಲ್ಲ, ಆ ಥರ ಮಾಡಿ ಪಾತ್ರ ಕೊಟ್ಟರು. ಒಂದು 3-4 ತಿಂಗಳು ಹಾಗೆ ನೆಟ್ಕೊಂಡು ಹೋಗ್ತಾ ಇತ್ತು. ದುನಿಯಾ ರಿಲೀಸ್ ಆದ ಟೈಮ್, ದುನಿಯಾ ರಿಲೀಸ್ ಆದ ಟೈಮಲ್ಲಿ ದುನಿಯಾ ಸೂರಿ ಅವ್ರ ಜೊತೆ ಒಬ್ಬ ಪ್ರಶಾಂತ್ ಕಾಳೇಗೌಡ, ಗಡ್ಡ ವಿಜಿ ಅವರೆಲ್ಲ ಒಂದು ಟೀಮ್ ಇತ್ತು. ಅವರೇನೋ ಅವ್ರ ಜೊತೆ ಕ್ಲಾಶ್ ಮಾಡ್ಕೊಂಡು ಹೊರಗಡೆ ಬಂದುಬಿಟ್ಟಿದ್ರು. ಆ ದುನಿಯಾ ಟೈಮಲ್ಲಿ ಪ್ರಶಾಂತ್ ಕಾಳೇಗೌಡ ಅನ್ನೋನು ಐ ಸ್ಪೈಸ್ ಅನ್ನೋ ಸಿನಿಮಾ, ಇವ್ರನ್ನ ಮಯೂರ್ ಪಟೇಲ್ನ ಹಾಕ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ರು. ಅದರಲ್ಲಿ ಒಂದು ವಿಕಾರ, ಒಂದು ಏನು ಹೇಳ್ತಾರೆ ಅದು ಭಿಕ್ಷುಕನ, ಪೊಲೀಸ್ ಆಫೀಸರ್, ಪೊಲೀಸ್ ಆಫೀಸರ್ ರೋಲು ಒಂದು ಅಲ್ಟಿಮೇಟ್ ಕ್ಯಾರೆಕ್ಟ್ರು. ಅದರಲ್ಲೆಲ್ಲ ಭರತನಾಟ್ಯ ಆ ಥರದ್ದೆಲ್ಲ ಟ್ರೈನಿಂಗೆಲ್ಲ ಕೊಡಿಸಿದ್ರು ಮಾಸ್ಟರ್ ಹತ್ರ, ತ್ರಿಭುವನ್ ಮಾಸ್ಟರ್ ಹತ್ರ ಟ್ರೈನಿಂಗೆಲ್ಲ ಕೊಡಿಸಿದ್ರು. ಅದನ್ನು ಆಡಿಷನ್ ಮಾಡೋಕ್ಕೆ ಬಂದಿದ್ದರು. ಆಡಿಷನ್ನಲ್ಲಿ ಅವತ್ತೇನು ಇವಾಗೇನು ಫಿಸಿಕ್ಸ್ ಇದ್ದೀನಿ ಸೇಮ್ ಅದೇ ಥರ ಇದ್ದೆ, ಇವಾಗ ಕೂದಲಿಲ್ಲ ಹೊಕ್ಕೋದ್ಲಿದೆ. ಓಕೆ ಆಗೋಯ್ತು, ಓಕೆ ಆಗಿ ಕಾಸ್ಟ್ಯೂಮ್ ಎಲ್ಲ ರೆಡಿ ಆಯಿತು. ಇದರಲ್ಲೆಲ್ಲ ಇದು ರಾರಾ ಸಾಂಗ್ ಬಂತಲ್ಲ ಬಾ, ಇವ್ರದ್ದು ವಿಷ್ಣುವರ್ಧನ್ ಅವ್ರದ್ದು, ಆ ಥರ ಒಂದು ಸಾಂಗ್ ಎಲ್ಲ ಮಾಡಬೇಕು ನೀವು, ಭರತನಾಟ್ಯ ಪ್ರಾಕ್ಟೀಸ್ ಮಾಡಿ ಅಂತ ತ್ರಿಭುವನ್ ಮಾಸ್ಟರ್ ಹತ್ರ ನನಗೆ ಒಂದು 20 ದಿವಸ ಇದು ಮಾಡಿಸಿದ್ರು. ಆಮೇಲೆ ಶೂಟೆಲ್ಲ ಮಾಡಿದ್ರು, ಒಂದು 30-40% ಶೂಟೆಲ್ಲ ಮಾಡಿದ್ರು. ನಂದು ಒಂದು 15-20 ದಿವಸ ಶೂಟ್ ಆಯಿತು. ಅದಾಗಾದಮೇಲೆ ಅದು ಸಿನಿಮಾ ನಿಂತೋಯ್ತು. ಫಸ್ಟ್ ಓಂ ಪ್ರಥಮ ಹಾಕಿದ್ದೆ ಪೊಲೀಸ್ ಕಾಸ್ಟ್ಯೂಮು, ಫಸ್ಟು ಪ್ರಥಮವಾಗಿ ಹಾಕ್ಕೊಂಡಿದ್ದೆ ಪೊಲೀಸ್ ಕಾಸ್ಟ್ಯೂಮು. ಸಖತ್ತಾಗಿತ್ತು ಕ್ಯಾರೆಕ್ಟ್ರು, ಅವ್ರು ಹೇಳ್ಕೊಟ್ಟಿದ್ದು ಮಾಡ್ಕೊಂಬಂದೆ. ನನಗೇನು ಧೈರ್ಯ ಅಂದರೆ ನನ್ನಲ್ಲಿ ಆತ್ಮವಿಶ್ವಾಸ ಜಾಸ್ತಿ. ಇವತ್ತು ನೀವು ಹೋಗಿ ಪ್ರಧಾನಮಂತ್ರಿ ಭೇಟಿ ಮಾಡೋಕ್ಕಾಗುತ್ತಾ ಸಾಧ್ಯನಾ ಅಂತ ಅಂದರೆ ನಾನು ಏನಾದ್ರು ಮಾಡಿ ಭೇಟಿ ಮಾಡುವ ಬಲ್ಲೆ ಅನ್ನೋಷ್ಟು ನನಗೆ ಆತ್ಮಸ್ಥೈರ್ಯ. ಏ ಆಗಲ್ಲ ಅನ್ನೋ ಮಾತೇ ಇಲ್ಲ ನನಗೆ. ಮಾಡ್ಕೊಂಡು ಬಂದೆ. ಅದಾದಮೇಲೆ ನಾಟಕ ಕಡಿಮೆ ಆಯಿತು, ಮತ್ತು ಗಾಂಧಿನಗರ ಬಂದೆ. ಗಾಂಧಿನಗರ ಬಂದಾಗ ಸುನೀಲ್ ಅಂತ ಒಬ್ಬರು ಡೈರೆಕ್ಟ್ರ್ ಇದ್ದಾರೆ, ಅವರು ಇದರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಹೀರೋ 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 ಅಂತ 3 ಜನ ಹೀರೋಗಳು ನಾಟಕ, ನನ್ನನ್ನು ಹೀರೋ ಆಗಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕ ಮಾಡಿದ್ವಿ. ಅಲ್ಲಿಂದ ಈಚೆಗೆ ಗಾಂಧಿನಗರದಲ್ಲಿ ಯಾರೇ ಸಿಗಲಿ, ಯಾವುದೇ ಸೆಟ್ಗೆ ಹೋಗಲಿ, ಪ್ರೊಡಕ್ಷನ್ ಮ್ಯಾನೇಜರಿಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟ್ರ್, ಇವತ್ತು ಅಸಿಸ್ಟೆಂಟ್ ಡೈರೆಕ್ಟ್ರ್ಗಳು ಯಾರು ಇರ್ತಾರೆ ಮುಂದೆ ಡೈರೆಕ್ಟ್ರ್ ಆಗ್ತಾರೆ ಅನ್ನೋದು ನನ್ನ ನಂಬಿಕೆ. ಅವ್ರನ್ನ ಚೆನ್ನಾಗಿಟ್ಕೊಂಡ್ರೆ ನನಗೆ ಅವ್ರು ಹೋಗೋ ಕೆಲಸ ಮಾಡೋ ಜಾಗಗಳಲ್ಲಿ ಭಾಸ್ಕರ್ ಅವರೇ ಪಾಂಡವಪುರದವರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ರೆಫರ್ ಮಾಡಲಿ ಅಂತ ಪ್ರೀತಿ ವಿಶ್ವಾಸದಿಂದ ನಾನು 12-13 ವರ್ಷದಿಂದ ಯಾವ ರೀತಿ ನಡ್ಕೋತಾ ಇದ್ದೆ ಟಿಲ್ ಈ ಡೇ ಇವತ್ತಿನವರೆಗೂ. ಯಾರು ಸಿಕ್ಕಿದ್ರು ಏನು ನೀನು ಮಾಡ್ತಾರೋ ಕೆಲಸದ ವರ್ಕಲ್ಲಿ ನಂದೇನಾದ್ರು ಕ್ಯಾರೆಕ್ಟರ್ ಇದ್ರೆ ಹೇಳು ಅಂತಾನೆ ಕೇಳ್ಕೊಂಡೇ ಬರ್ತಾ ಇದ್ದೀನಿ. ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ನಾವು ಕೆಲಸ ಕೇಳ್ತಾ ಇದ್ದೀವಿ, ಯಾರ ಹತ್ರನೂ ಊಟ ಕೇಳ್ತಾ ಇಲ್ಲ. ಹೌದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾನು ಎಲ್ಲೂ ದುಡ್ಡು ಡಿಮ್ಯಾಂಡ್ ಮಾಡೋಲ್ಲ. ಏನು ಕೊಡ್ತೀರಪ್ಪ ಸರ್, ಇನ್ನೊಂದು 500-1,000 ಸೇರಿಸ್ಕೊಡಿ ಅಂತಿನ ಹೊರತು ನಾನು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅನ್ನಲ್ಲ. ಆ ಒಂದು ಇರೋದ್ರಿಂದ ನಾನು ಆರಂಭದಲ್ಲಿ ಎಷ್ಟು ಸಂಭಾವನೆ ತಗೊಂಡ್ರು? 1,000, 1,500, 2,000 ಈ ಥರ ಎಲ್ಲ ಕೊಡ್ತಾಯಿದ್ರು. ಕೆಲವು ಸಿನಿಮಾಗಳು ಕೊಡ್ತಾ ಇರಲಿಲ್ಲ, ನಾನೇನು ಬೇಜಾರು ಮಾಡ್ಕೋದಲ್ಲ. ನಮಗೇನು ಓಡಾಡಲಿಕ್ಕೂ ತೊಂದರೆ ಇರಲಿಲ್ಲ, ಊಟ ತಿಂಡಿಗೂ ತೊಂದರೆ ಇರಲಿಲ್ಲ. ಸ್ವಾತಿ ಹೋಟ್ಲಲ್ಲಿ ರೂಮ್ ಮಾಡಿಕೊಂಡ್ರೆ 1,000 ರೂಪಾಯಿ ಕೊಡ್ತಾ ಇದ್ದೆ, ತೊಂದರೆ ಏನಿರಲಿಲ್ಲ. ತುಂಬ ಗಾಂಧಿನಗರದಲ್ಲಿ ತುಂಬ ಆಫೀಸ್ಗಳಿಗೆಲ್ಲ ಅಲ್ಲದೆ ಮಾಡಿದೆ. ಆಮೇಲೆ ಗಡ್ಡ ವಿಜಿ ಮತ್ತೆ ಇವ್ರ ಹತ್ರ ಸೂರ್ಯವ್ರ ಹತ್ರ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರು ಸೂರ್ಯೋದ್ರಲ್ಲಿ 3 ಸಿನಿಮಾ ಮಾಡಿದೆ, ಜಂಗ್ಲಿ, ಅಣ್ಣಬಾಂಡು, ಜಾಕಿ. ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ 3-4 ಸಿನಿಮಾ ಮಾಡಿದೆ, ಪರಮಾತ್ಮ ಸಿನಿಮಾ ಮಾಡಿದೆ, ಅಣ್ಣಬಾಂಡ್ ಮಾಡಿದೆ, ಪೃಥ್ವಿ ಮಾಡಿದೆ, ಜಾಕಿ ಮಾಡಿದೆ. ಪೃಥ್ವಿ ಸಿನಿಮಾದಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ನನ್ನ ಹೆಗಲ ಮೇಲೆಲ್ಲ ಕೈ ಹಾಕ್ಕೊಂಡು, ಒಳ್ಳೆ ಆರ್ಟಿಸ್ಟ್ ಆಗ್ತೀರ ರೀ ನೀವು ಮಾಡಿ
ಆಮೇಲೆ ಅವರ ಹತ್ರ ಅವ್ರ ಮ್ಯಾನೇಜರ್ ಇದ್ದರು ರಾಜ್ಕುಮಾರ್ ಅಂತ ಒಬ್ರು ಇದ್ರಲ್ಲ ಹೌದು ಅವ್ರು ಕರೆಸಿ ನನ್ನನ್ನು ಪರಿಚಯ ಮಾಡಿಸಿ ನಾವು ನಮ್ಮ ಕಂಪ್ನಿಯಲ್ಲಿ ಯಾವ ಪ್ರಾಜೆಕ್ಟ್ ಆಗುತ್ತೆ ಅದನ್ನೆಲ್ಲ ಇವ್ರನ್ನ ಹಾಕ್ಕೊಳ್ಳಿ ಅಂತ ಹೇಳಿ ನನಗೆ ಅದೊಂದು ಭಾಳ ಖುಷಿ ಕೊಟ್ಟ ಸಂಗತಿ ಅದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಆಮೇಲೆ ಪ್ರೇಮ್ ಅವ್ರದ್ದು ಜೋಗಯ್ಯ ಸಿನಿಮಾ ಮಾಡಿದೆ ಈ ಥರ ಒಂದು 90 ಸಿನಿಮಾ ಎಲ್ಲ ಪಾತ್ರಗಳು ಒಂದು 4 ದಿವಸ 5 ದಿವಸ ಶೂಟಿಂಗ್ ಇರ್ತಾ ಇತ್ತು ಒಂದು ಬೆಳ್ಳಿ ಸಿನಿಮಾ ಮಾಡಿದ್ವಿ ಅದರಲ್ಲಿ ತುಂಬ ದೊಡ್ಡ ರೋಲ್ ಇತ್ತು ಸಿನಿಮಾ ಕ್ಲಿಕ್ ಆಗಲಿಲ್ಲ ಹೀಗೆ ನಡ್ಕೊಂಡು ಬರ್ತಾ ಇದೆ ನೀವು ಕೊನೆಗೂ